ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಳುನಾಡು ಸ್ಪೆಷಲ್ ರೆಸಿಪಿ ನೀರು ಪುಂಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಇದು ನನ್ನ ಅಮ್ಮ ಹೇಳಿ ಕೊಟ್ಟ ರೆಸಿಪಿ ಅಲ್ಲದೆ ನಮ್ಮ ಅತ್ತೆಯವರು ಕೂಡ ಹೇಳ್ತಾ ಇದ್ದರು ಮಾಡ್ತಾ ಇದ್ರಂತೆ ಅವರು ಅವರಿಗೆ ಇಲ್ಲ ಒಂದು ವರ್ಷ ಆಯ್ತು ತಿರ್ಕೊಂಡು ಬನ್ನಿ ನಾನು ನಿಮಗೆ ಯಾವ ರೀತಿ ತಯಾರಿಸುದು ಅಂತ ಹೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಇದು ತುಂಬಾ ದೇಹಕ್ಕೆ ತುಂಬಾ ಕೂಲ್ ಅಂತ ಹೇಳ್ತಾ ಇದ್ದಾರೆ ಬನ್ನಿ ತಯಾರು ಮಾಡು ಎರಡು ಗ್ಲಾಸ್ ನೋಡಿ ಇದರಲ್ಲಿ ಲೋಟದಲ್ಲಿ ಎರಡು ಲೋಟ ಕುಚ್ಚಲಕ್ಕೆ ತಗೊಂಡಿದ್ದೇನೆ ಸೋಕ್ ಮಾಡಿಡುವ ನಾಲ್ಕು ಗಂಟೆ ಸೋಕ್ ಆಗಲಿ ಆಮೇಲೆ ಗ್ರೈಂಡ್ ಮಾಡುವ ಒಂದು ಬಟ್ಲು ನೋಡಿ ತೆಂಗಿನ ತುರಿ ತಗೊಂಡಿದ್ದೇನೆ ಮತ್ತೆ ನಾಲ್ಕು ಏಲಕ್ಕಿ ಇದೆ ಏಲಕ್ಕಿ ಸಿಪ್ಪೆ ತೆಗೆದು ಹಾಕುವ ಗ್ರೈಂಡ್ ಆಗುವಾಗ ತೆಂಗಿನ ಹಾಲು ಕೂಡ ತೆಗಿಬಹುದು ಅಥವಾ ತೆಂಗಿನ ತುರಿಯನ್ನು ಇದೇ ರೀತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ನಾನೀಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ ಗ್ರೈಂಡ್ ಮಾಡ್ಕೊಡ್ತಾ ಇದ್ದೇನೆ ಮಿಕ್ಸಿಗೆ ನೋಡಿ ಅಕ್ಕಿ ಹಾಕ್ಕೊಂಡೆ ನಾನು ಏಲಕ್ಕಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ ಸಿಪ್ಪೆಯನ್ನು ಮತ್ತೆ ತೋರಿಸ್ತೇನೆ ನಾನು ಯಾವುದಕ್ಕೆ ಹಾಕ್ಬೋದು ಅಂತೇಳಿ ತೆಂಗಿನ ತುರಿ ನಾನು ಹಾಲು ತೆಗಿತಾ ಇಲ್ಲ ಇವತ್ತು ಇದಕ್ಕೆ ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡ್ಕೊಳ್ಳುವ ನಾವು ಇನ್ನೊಮ್ಮೆ ಹಾಕ್ಲಿಕ್ಕಿದೆ ಆಮೇಲೆ ಹಾಕೋತಿದ್ದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ಹಾಕಿದ್ರೆ ಆಯಿತು ಮತ್ತೆ ನೋಡ್ಕೊಳ್ಳೋಣ ಅದನ್ನು ಈಗ ನಾನು ಗ್ರೈಂಡ್ ಮಾಡ್ತೇನೆ ಕಡ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನೀರು ಬಿಸಿ ಆಗಬೇಕು ಕುದಿಬೇಕು ಒಳ್ಳೆ ಬಾಯ್ಲ್ ಆಗಬೇಕು ಪೂರ್ತಿಯಾಗಿ ಒಂದು ಮಗ್ ನಾನು ನೀರು ಹಾಕ್ಕೊಂಡೆ ಅದಕ್ಕೇನು ನಾನು ಏನು ಏಲಕ್ಕಿ ಸಿಪ್ಪೆ ತೆಗೆದಿದ್ದೇನಲ್ಲ ಅದನ್ನು ಹಾಕ್ಕೊಡುವ ನೀರು ಕುದೀನಿ ಉಳಿದ ಅಕ್ಕಿಯನ್ನು ಹಾಕ್ತಾ ಇದ್ದೆ ನೋಡಿ ಎರಡನೇ ಸಲಕ್ಕೆ ಎರಡು ಲೋಟ ತಗೊಂಡಿದ್ದೇನೆ ನಾನು ಇಲ್ಲಿ ಸ್ವಲ್ಪ ನೈಸ್ ಆಗಬೇಕು ಅದಕ್ಕೋಸ್ಕರ ಎರಡು ಸಲ ಹಾಕ್ತಾ ಇದ್ದೇನೆ ನಾನು ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಉಳಿದ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಉಪ್ಪು ಹಾಕ್ಕೊಳ್ಳಿ ನೋಡಿ ನೀರಿಕ್ಕೆ ಸ್ವಲ್ಪ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೇನೆ ಮತ್ತೆ ಸ್ವಲ್ಪ ನೀರಿಗೆ ಹಾಕ್ಕೊಳ್ಳುವ ಸಾಕಿದ್ದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳು ಆಯಿತು ನೋಡಿ ಒಂದ್ಸಲ ತೆಗ್ದಿಯೇನೆಲ್ಲ ಹಾಕೋತಾ ಇದ್ದೇನೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಕಾರಣ ಈ ರೀತಿಯಾಗಿ ಬರ್ತಾರೆ ಸ್ವಲ್ಪ ತೆಳುವಾಗಿ ಗ್ರೈಂಡರಲ್ಲಿ ನೀವು ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಸಿಗ್ತದೆ ನಮಗೆ ಕೈಗೆ ಅದು ಕಟ್ಟಲಿಕ್ಕೆ ಉಂಡೆ ಕಟ್ಟಲಿಕ್ಕೆ ಸರಿಯಾಗಿ ಬರ್ತದೆ ಟಿಲ್ಟಿಂಗ್ ಗ್ರೈಂಡರಲ್ಲಿ ಮಾಡಿಕೊಂಡ್ರೆ ಈ ರೀತಿ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ ನಾನು ಇದಕ್ಕಿನ್ನು ಸ್ವಲ್ಪ ರೈಸ್ ಫ್ಲೋರ್ ಹಾಕ್ತೇನೆ ರೈಸ್ ಫ್ಲೋರ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ ಉಪ್ಪು ಎಲ್ಲ ನೋಡ್ಕೊಳ್ಬೋದು ಸ್ವಲ್ಪ ಹಾಕ್ಕೊಳ್ಳುವ ಹಾಫ್ ಕಪ್ನಷ್ಟು ಹಾಕ್ಕೊಂಡೆ ನಾನು ಸ್ವಲ್ಪ ಗಟ್ಟಿ ಆಗೋ ತನಕ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ ನೀರು ಬಾಯ್ಲ್ ಆಗ್ತಾ ಇದೆ ನೋಡಿ ನಾನು ಇದಕ್ಕಿನ್ನು ಒಂದು ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಂಡೆ ಕರಗಲಿ ಅದು ನೀರಲ್ಲಿ ಕುದಿ ಬರಲಿ ಇದು ನೀರು ಸರಿಯಾಗಿ ಬಬಲ್ಸ್ ಬಂದು ಕುದಿಯೋವರೆಗೆ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಕೊಳ್ಳುವ ನೋಡಿ ಈ ರೀತಿ
ಸಣ್ಣ ಹೋಲ್ ಮಾಡ್ತ ಪ್ರೆಸ್ ಮಾಡ್ತೆ ನಾನು ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಇದನ್ನ ನಮ್ಮ ಹೇಳಿ ಕೊಟ್ಟ ರೆಸಿಪಿ ಬಾರಿ ಒಳ್ಳೆಯದು ಅಂತ ಹೇಳ್ತಾರೆ ಶರೀರಕ್ಕೆ ತಂಪಂತೆ ತಂಪನ್ನು ಕೊಡ್ತದೆ ಇದು ಶರೀರವನ್ನು ತಂಪು ಮಾಡ್ತದೆ ತೆಂಗಿನ ಹಾಲಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಳಬಹುದು ನಾವು ಗ್ರೈಂಡ್ ಮಾಡ್ಕೊಳ್ಳಬಹುದು ರೈಸ್ ಅನ್ನು ಪ್ರೆಸ್ ಮಾಡದೇನೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದಾನಲ್ಲ ಈ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ಬೋದು ಮಾಡೋದೇ ಕೂಡ ನಾನು ಸ್ವಲ್ಪ ಬೇಗ ಬೇಯಲಿ ಅಂತೇಳಿ ಮಾಡ್ತಾ ಇದ್ದಾನೆ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಏಲಕ್ಕಿ ಹಾಕಿದೇವಲ್ಲ ಏಲಕ್ಕಿ ತೆಂಗಿನಕಾಯಿ ಮತ್ತು ಬೆಲ್ಲ ಒಳ್ಳೆ ಕಾಂಬಿನೇಷನ್ ಅದು ಯಾವತ್ತು ನಾವು ಸ್ವಲ್ಪ ಸಿಹಿ ಮಾಡಿದಾಗ ಏಲಕ್ಕಿ ಹಾಕಬೇಕು ಮಕ್ಕಳಿಗೆಲ್ಲ ಒಳ್ಳೆಯದು ಹುಳದ ಬಾಧೆ ಎಲ್ಲ ಬರೋದಿಲ್ಲ ಏಲಕ್ಕಿ ಹಾಕಿದರೆ ಕೆಲವು ಕಡೆ ಓಮ ಹಾಕುತ್ತೇವೆ ಜೀರ ಹಾಕುತ್ತೇವಲ್ಲ ಅದಕ್ಕೋಸ್ಕರವೇ ತುಳುನಾಡಿನ ಇದು ಸ್ಪೆಷಲ್ ರೆಸಿಪಿ ಒಂದು ಹಳ್ಳಿಗಾಡಿನಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಇದನ್ನು ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ಇದೇ ರೀತಿ ಕಟ್ಕೊಳ್ತೇನೆ ಉಂಡೆ ಕಟ್ಟಿ ಆಮೇಲೆ ನೀರು ಸರಿಯಾಗಿ ಬಾಯ್ಲ್ ಆದಮೇಲೆ ಹಾಕ್ಕೊಳ್ಳುವ ಇಲ್ಲದಿದ್ದರೆ ಸ್ಪ್ರೆಡ್ ಆಗ್ತದೆ ಬಿಡ್ತದೆ ಹಿಟ್ಟು ಪೂರ ನೀರಲ್ಲಿ ಕಲಡ್ತದೆ ಅದಕ್ಕಿಂತ ಪೂರ ಕದಡಿ ಹೋಗ್ತದೆ ಅದಕ್ಕೋಸ್ಕರ ನೀರು ಸರಿಯಾಗಿ ಬಾಯ್ಲ್ ಆಗಬೇಕು ಅಂತ ಹೇಳೋದು ಇದೇ ರೀತಿ ಎಲ್ಲವನ್ನು ಕಟ್ಕೋತೇನೆ ಬರ್ತಾ ಉಂಟು ನೋಡಿ ಹಾಕ್ತಾ ಇದ್ದೇನೆ ನಾನು ಉಪ್ಪು ಹಿಟ್ಟಿಗೆ ಹಾಕಿದ್ದೇನಲ್ವಾ ಬೇಕಿದ್ರೆ ಮತ್ತೆ ನೋಡ್ಕೊಳ್ಳೋದು ರುಚಿ ನೋಡಿಕೊಂಡು ಸ್ವಲ್ಪ ಒಂದಷ್ಟೊಂದಷ್ಟು ಸಣ್ಣದು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಪೂರ್ತಿಯಾಗಿ ನಾನು ಮಾಡಿಕೊಂಡು ಹಾಕ್ತೇನೆ ಒಂದು ಕುದಿ ಬರಲಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೇನೆ ಒಂದು ಬಾಯ್ಲ್ ಆದಮೇಲೆ ಮತ್ತೆ ಪುನೊಮ್ಮೆ ಹಾಕಿ ಮಾಡಿಕೊಂಡು ಹಾಕ್ಕೊಳ್ಳೋಣ ನಾನು ನೋಡಿ ಉಪ್ಪು ನೋಡಿಕೊಂಡೆ ಟೇಸ್ಟ್ ನೋಡಿಕೊಂಡೆ ಸ್ವಲ್ಪ ಕಡಿಮೆ ಇದೆ ಹಾಫ್ ಟೀಸ್ಪೂನಷ್ಟು ಹಾಕ್ಕೊಂಡೆ ಒಂದು ಸಲ ಹೀಗೆ ಕೈಯಾಡಿಸಿದರೆ ಸಾಕು ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ 15 ನಿಮಿಷ ಇದು ಬಾಯ್ಲ್ ಆಗಲಿ ಇನ್ನು ನೋಡ್ಕೊಳ್ಳೋ ನಾವು ನೋಡ್ಕೊಳ್ಬೋದು ಬಾಯ್ಲ್ ಆಗಿದೆ ಇದು ಇಲ್ವಾ ಅಂತೇಳಿ ತೆಗೆದು ನೋಡ್ಕೊಳ್ಬೋದು ಮುಚ್ಚಿಬಿಡುವ ಸ್ವಲ್ಪ ನೋಡ್ತಾ ಇರಬೇಕು ಮೇಲೆ ಬರ್ತದೆ ಉಕ್ಕಿ ಮೇಲೆ ಬರ್ತದೆ ನೋಡಿ ಎಷ್ಟು ದಪ್ಪ ಆಯಿತು ಆಯ್ತು ಇನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ತೆಗೆವ ರೆಡಿ ಆಯಿತು ನೋಡಿ ನೀರು ಪುಂಡಿ ಅಂತೇಳಿ ಹೇಳ್ತೇವೆ ನಾವು ತುಳುನಾಡು ಸ್ಪೆಷಲ್ ರೆಸಿಪಿ ಇದು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸಿಕೊಟ್ಟೆ ಅಲ್ಲ ನೀವು ರೆಡಿ ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಕಾಯ್ತಾ ಇರಿ ಬಾಯ್ ಬಾಯ್.